ರಾಮ ಜನ್ಮಭೂಮಿ ಉದ್ಘಾಟನೆ ಮತ್ತು ರಾಮಲಲ್ಲನ ಪ್ರತಿಷ್ಠಾಪನೆ ಸಮಯದಲ್ಲಿ ಸಾಕಷ್ಟು ಜನ ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ತಮ್ಮದೇ ಆದಂತಹ ಒಂದು ಸೇವೆಯನ್ನು ಮಾಡಬೇಕು ಅನ್ನೋದನ್ನ ಬಯಸಿದ್ದಾರೆ. ಬಹುತೇಕರು ಸೇವೆಯಲ್ಲಿ ಈಗಾಗಲೇ ನಿರತರಾಗಿದ್ದಾರೆ. ಅದೇ ಮಾದರಿಯಲ್ಲಿ ಮುಖ್ಯವಾಗಿ ಅದಮ್ಯ ಚೇತನ, ನಮ್ಮ ಕರ್ನಾಟಕದ ಅದಮ್ಯ ಚೇತನ ದಿವಂಗತ ಅನಂತಕುಮಾರ್ ಅವರ ಸಂಸ್ಥೆ, ಅವರ ಪತ್ನಿ ನಮ್ಮ ಜೊತೆ ಇದ್ದಾರೆ, ತೇಜಸ್ವಿನಿ ಅನಂತಕುಮಾರ್ ಅವರು, ಅವರನ್ನ ಮಾತಾಡ್ಸೋಣ. ಅವರ ಸಂಸ್ಥೆ ಅಯೋಧ್ಯೆಯಲ್ಲಿ ಸುಮಾರು ಒಂದು ತಿಂಗಳ ಕಾಲಾವಕಾಶ ಈಗಾಗಲೇ ಇಲ್ಲಿನ ಜನರಿಗೆ ಅನ್ನದಾನವನ್ನ ಹಮ್ಮಿಕೊಂಡಿದೆ. ಇವತ್ತಿನಿಂದ ಅವರ ಅನ್ನದಾನ ಕಾರ್ಯಕ್ರಮಗಳು ಆರಂಭವಾಗಿದೆ. ಒಂದು ದಿನಕ್ಕೆ ಎಷ್ಟು ಜನರಿಗೆ ಅನ್ನದಾನವನ್ನು ಹಮ್ಮಿಕೊಂಡಿದೆ, ಜೊತೆಗೆ ಈ ಒಂದು ಸಂಕಲ್ಪನಾ ಅಥವಾ ಯೋಚನೆ ಹೇಗೆ ಉಳಿದಿದ್ದು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡ ಮೇಡಮ್, ನಮಸ್ಕಾರ. ಅಯೋಧ್ಯೆಗೆ ಬಂದಿದ್ದೀರಿ, ಈ ಒಂದು ಸುಸಂದರ್ಭದಲ್ಲಿ ತಾವು ಏನನ್ನ ಹೇಳೋದಕ್ಕೆ ಬಯಸ್ತೀರಿ? ಈ ರೀತಿಯ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗ್ತಾ ಇದ್ದೀರಿ, ಆಮಂತ್ರಣ ತಮಗೂ ಕೂಡ ತಲುಪಿತ್ತು. ನನಗೆ ಇವತ್ತು ಈ ಅಯೋಧ್ಯೆಯಲ್ಲಿ ನಿಂತು ಮಾತಾಡ್ತಿದ್ದಾಗ 30 ವರ್ಷದ ಹಿಂದೆ ಶ್ರೀ ಅನಂತಕುಮಾರ್ ಅವರು ಕರಸೇವೆಯಲ್ಲಿ ಭಾಗವಹಿಸಿರೋದು, ಇಲ್ಲಿ ಅಯೋಧ್ಯೆಗೆ ಬಂದ್ಮೇಲೆ ಇಲ್ಲಿ ಫೈಜಾಬಾದಲ್ಲಿ ಅವ್ರನ್ನ ಸೆರೆಮನೆಯಲ್ಲಿ ಹಾಕಿದ್ದು, ಆ ಸಂದರ್ಭದಲ್ಲಿ ನಾವು ದೂರದರ್ಶನದಲ್ಲಿ ಗೋಲಿಬಾರ್ ಆಗಿರುವಂತದ್ದು ಈ ಎಲ್ಲ ವಿಷಯಗಳನ್ನ ನೋಡ್ತಾ, ಅವಾಗಿನ್ನೂ ಮೊಬೈಲ್ ಫೋನ್ಗಳಿರಲಿಲ್ಲ, ಏನಾಗುತ್ತೆ ಅನ್ನುವಂಥದ್ದು ಕೂಡ ಆ ಎಲ್ಲ ಸಂಗತಿಗಳು ನೆನಪಾಗ್ತಾ ಇತ್ತು. ಕಳೆದ 500 ವರ್ಷಗಳ ಒಂದು ಹೋರಾಟ ಕನಸು ಇವತ್ತು ನನಸಾಗಿದೆ. ಇಡೀ ದೇಶ, ಇಡೀ ಜಗತ್ತಿನಲ್ಲಿ ಸಂಭ್ರಮ ನಡೀತಾ ಇದೆ. ಇನ್ನೊಂದು ಕಡೆ ಬೇರೆ ಬೇರೆಯವರು, ಯಾಕಂದ್ರೆ ಎಷ್ಟೋ ಜನ ಇದಕ್ಕೆ ಜೀವನೇ ಕೊಟ್ಟಿರುವಂತಹದ್ದಿದೆ. ಇಲ್ಲಿ ಜನ್ಮಸ್ಥಾನದಲ್ಲಿ ದೇವಸ್ಥಾನ ಆಗಬೇಕು ಅನ್ನೋದಕ್ಕೆ ಬಹಳಷ್ಟು ಜನ ತಮ್ಮ ಜೀವನವನ್ನು ಕೊಟ್ಟಿದ್ದಾರೆ, ಜೀವ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅದಮ್ಯ ಚೇತನ ಸಂಸ್ಥೆಯವರು ನಾವು ಯೋಚನೆ ಮಾಡಿದ್ವಿ, ಮಾನ್ಯ ಶ್ರೀ ಅನಂತಕುಮಾರ್ ಅವರ ಮಾಡಿರೋ ಆ ಒಂದು ದೇಶ ಸೇವೆಯ ನೆನಪಿನಲ್ಲಿ ಶ್ರೀರಾಮಚಂದ್ರನ ಜನ್ಮಸ್ಥಾನದ ಈ ಸ್ಥಳದಲ್ಲಿ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದ ಅಡಿಗೆಯನ್ನ ಅಂದ್ರೆ ಇಡ್ಲಿ ಸಾಂಬಾರನ್ನ, ನಮ್ಮ ಕರ್ನಾಟಕದ ಬಿಸಿಬೇಳೆ ಭಾತನ್ನ, ಸಿಹಿ ಪೊಂಗಲನ್ನ, ಪಾಯಸ, ಇಷ್ಟು ಸಂಗತಿಗಳನ್ನ ಕೊಡಬೇಕು ಅಂತ ಹೇಳಿ ನಾವು ಆಡಳಿತ ಮಂಡಳಿಯ ಅವರ ಜೊತೆಗೆ ಚರ್ಚೆ ಮಾಡಿ ಅವರು ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ತಾತ್ಕಾಲಿಕ ಒಂದು ತಿಂಗಳಿಗೆ ಬೇಕಾಗಿರುವಂತಹ ಅಡಿಗೆ ಮನೆಯನ್ನು ನಾವು ತಯಾರು ಮಾಡ್ಕೊಂಡಿದೀವಿ. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಅದಮ್ಯ ಚೇತನ ಯಾವಾಗ್ಲೂ ಪಾಲಿಸಿಕೊಂಡು ಬಂದಿರುವಂತಹದ್ದು ಆದಷ್ಟು ಪರಿಸರ ಸ್ನೇಹಿಯಾಗಿ ಇರಬೇಕು ಅಂತ. ಹೀಗಾಗಿ ನಮ್ಮ ಭಂಡಾರ ಇಲ್ಲಿ ಅನ್ನದಾನಕ್ಕೆ ಭಂಡಾರ ಅಂತಾನೆ ಕರೀತಾರೆ. ಅದಮ್ಯ ಚೇತನದ ಭಂಡಾರದ ಈ ಸ್ಥಳದಿಂದ ನಾವು ಯಾವುದೇ ಕಸವನ್ನು ಮಾಡದೆ, ಈವನ್ ತರಕಾರಿ ಸಿಪ್ಪೆಯಲ್ಲಿ ನಾವು ಅಲ್ಲೇ ಗೊಬ್ಬರ ಮಾಡೋ ಕಾಂಪೋಸ್ಟಿಂಗ್ ಯೂನಿಟ್ ತಗೊಂಡು ಬಂದಿದೀವಿ ಬೆಂಗಳೂರಿಂದ. ಜೊತೆಗೆ ಈ ಆಹಾರವನ್ನು ನಾವು ಸ್ಟೀಲ್ ತಟ್ಟೆಯಲ್ಲೇ ಕೊಟ್ಟು ಡಿಶ್ ವಾಷರ್ ತಗೊಂಡು ಬಂದಿದ್ದೀವಿ. ತಟ್ಟೆಯನ್ನು ಡಿಶ್ ವಾಷರ್ ಇಂದ ತೊಳೆದು ಮತ್ತೆ ಆ ತಟ್ಟೆಯಲ್ಲೇನೆ ಸ್ವಚ್ಛವಾಗಿರೋ ತಟ್ಟೆಯಲ್ಲಿ ಬಿಸಿಯಾದ ಊಟವನ್ನು ಕೊಡುವಂತಹ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೀವಿ. ಇವತ್ತು ಪ್ರಾರಂಭ ಆಗಿದೆ, ನಾಳೆಯಿಂದ, ಇವತ್ತು ಟೆಸ್ಟಿಂಗ್ ಅಂತ ಹೇಳಬೇಕು, ನಾಳೆಯಿಂದ ಔಪಚಾರಿಕವಾಗಿ ಪ್ರಾರಂಭ ಆಗಿ ಫೆಬ್ರವರಿ 22ರವರೆಗೆ ನಮ್ಮ ತಂಡ ಇಲ್ಲಿದ್ದು ಈ ಒಂದು ಚಳಿಯಲ್ಲಿ ಬಿಸಿ ಇಡ್ಲಿಯನ್ನ, ಬಿಸಿ ಸಾಂಬಾರನ್ನ ಕೊಡುವಂತ ಒಂದು ಯೋಜನೆಯನ್ನು ಮಾಡಿದೆ. ಒಂದು ದಿನಕ್ಕೆ ಎಷ್ಟು ಜನರಿಗೆ ಊಟೋಪಚಾರದ ವ್ಯವಸ್ಥೆ ಇರುತ್ತೆ? 3 ಹೊತ್ತು ಇರುತ್ತಾ ಅಥವಾ ಕೆಲವು 2 ಹೊತ್ತ 1 ಹೊತ್ತ 1? ಎರಡನೇದಾಗಿ ಈ ರೀತಿಯಾದಂತಹ ಆಲೋಚನೆ ಅಥವಾ ಸಂಕಲ್ಪ ಏನಾದರೂ ಆ ರೀತಿ ನಿರ್ಧಾರಗಳು ಆಗಿದ್ದು ಯಾವಾಗ ಅಂತ ತಟ್ಟಂತ ಇದು ತಕ್ಷಣಕ್ಕೆ ಮಾಡೋ ಈ ರೀತಿಯ ಒಂದು ಅನ್ನದಾನ ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ನಿರ್ಧಾರ ಆಯ್ತಾ ಅಥವಾ ಹಿಂದೆ ಪೂರ್ವ ನಿಯೋಜಿತವಾಗಿ ಮಾಡ್ಕೊಂಡಿದ್ರೆ ಹೇಗೆ ಅಂತ? ಇಲ್ಲ, ನಾವು ಯೋಚನೆ ಮಾಡಿದ್ದು ಡಿಸೆಂಬರ್ ಕೊನೆಯ ಭಾಗದಲ್ಲಿ. ನಾನು ಡಿಸೆಂಬರ್ 25-26 ಅಯೋಧ್ಯೆಗೆ ಭೇಟಿ ಕೊಟ್ಟು ಎಲ್ಲಿ ಮಾಡಬೇಕು, ಸ್ಥಳವನ್ನು ನೋಡಿ ಯಾವ ತರಹದ ಮೆನು ಏನು ಕೊಡಬಹುದು, ತುಂಬಾ ಡೀಟೇಲ್ ಕೊಡೋದು ಬೇಡ, ಯಾಕೆಂದ್ರೆ ಒಂದೇ ಐಟಮ್ ಸಾಕು ಅಂತ ಹೇಳಿ ಇಲ್ಲಿ ಟ್ರಸ್ಟಿನ ಪ್ರಮುಖರು ಹೇಳ್ತಾ ಇದ್ರು. ಇದು ಒಂದೇ ಐಟಮ್ ಬೇಡ, 2 ಕೊಡೋಣ, ಇಡ್ಲಿ ಸಾಂಬಾರ್ ಬೆಳಿಗ್ಗೆ ಕೊಡುವಂತದ್ದು ಅಥವಾ ಉಪ್ಪಿಟ್ಟು ಜೊತೆಗೆ ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿ ಬೆಳಿಗ್ಗೆ ಕೊಡುವಂತದ್ದು, ಮಧ್ಯಾಹ್ನ ಬಿಸಿಬೇಳೆ ಬಾತು ಮತ್ತು ಪಾಯಸ. ನಾವು ಇಲ್ಲಾಂದ್ರೆ ಮೊಸರು ಅನ್ನ ಅಂತ ತಕ್ಷಣ ಅನ್ಕೊಳ್ತಾ ಇದ್ವಿ, ಆದ್ರೆ ಈ ಚಳಿಯಲ್ಲಿ ಮೊಸರು ಅನ್ನ ಆಗೋದಿಲ್ಲ ಮತ್ತು ಈ ಭಾಗದವ್ರಿಗೆ ಮೊಸರು ಅನ್ನ ಅವ್ರಿಗೆ ಅಷ್ಟು ರೂಢಿನೂ ಇಲ್ಲ. ಹೀಗಾಗಿ ನಾವು ಮಧ್ಯಾಹ್ನ ಬಿಸಿಬೇಳೆ ಬಾತು ಮತ್ತು ಪಾಯಸ ಅಥವಾ ಸಿಹಿ ಪೊಂಗಲ್ಲು ಇದಿಷ್ಟು ಯೋಚನೆ ಮಾಡಿದೆ. ಬೆಳಗ್ಗೆ ಇಡ್ಲಿ ಮತ್ತು ರಾತ್ರಿ ಅವಶ್ಯಕತೆ ಅನುಸಾರವಾಗಿ ರಾತ್ರಿ ಆದರೂ ಖಿಚಡಿ ಮಾಡಬೇಕು ಅಂತ, ಅದಕ್ಕೆ ಬೇಕಾಗಿರೋ ಎಲ್ಲ ತಯಾರು ಇದೆ. ಇಡ್ಲಿ ಸಾಂಬಾರ್ಗೆ ಮಧ್ಯಾಹ್ನ ಬಿಸಿಬೇಳೆ ಬಾತು ಮತ್ತು ಸಿಹಿ ಇರುತ್ತದೆ, ರಾತ್ರಿಗೆ ಕಿಚಡಿ ಇರ್ತದೆ. ಇದಿಷ್ಟಕ್ಕೆ ತಯಾರಿಯಾಗಿದೆ. ದಿನಕ್ಕೆ 1000 ಜನಕ್ಕೆ ನಾವು ಕೊಡಬೇಕು, ಆ ತರ 30 ದಿನ ಕೊಡುವಂತ. ಇದು ತಮ್ಮ ಜನಸೇವೆ, ಜನಾರ್ದನ ಸೇವೆ, ಅನ್ನದಾಸೋಹದ ಭಾಗ ಆದ್ರೆ ಅದಮ್ಯ ಚೇತನದ ಪರವಾಗಿ. ಇನ್ನು ಮುಖ್ಯವಾಗಿ ಮಾತನಾಡಬೇಕಾಗಿರುವಂತ ವಿಚಾರ, ಅನಂತಕುಮಾರ್ ಅವರು ಕರಸೇವಕರಾಗಿ ಹೋರಾಡಿದ್ರು, ಸಂಘರ್ಷವನ್ನ ಮಾಡಿದ್ರು, ಆ ಜಾಗದಲ್ಲಿ ತಾವೀಗ ಇದ್ರಿ. ಈ ಹಿಂದೆ ತಾವು ಅವರು ಯಾವ್ದೋ ಜೈಲಲ್ಲಿದ್ರು, ಕೋಣೆಯಲ್ಲಿದ್ರು ಅಂತ ಹೇಳಿದ್ರಿ. ಆ ಘಟನೆಗಳನ್ನ ನೆನೆಸ್ಕೊಂಡು ಈ ಸಮಯದಲ್ಲಿ ನೆನೆಸ್ಕೊಂಡ್ರೆ
ರಾಮ ಮಂದಿರ ಇಷ್ಟೊಂದು ದೊಡ್ಡ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಂಡಿದ್ರೆ ಮೇಡಮ್ ತಾವು, ಅವರಿಗೂ ಕೂಡ ಇರುತ್ತೆ ಸಂಘರ್ಷ ಎಲ್ಲ ಎದುರಿಸಿದ್ರಲ್ಲ ಹಾಗಾಗಿ? ಖಂಡಿತವಾಗಿಯೂ ನಾವು ನಮ್ಮ ಈ ಒಂದು ಜನ್ಮದಲ್ಲಿ ನೋಡುತ್ತೀವ ಅನ್ನೋಂತದ್ದು ಭರವಸೆ ನನಗಂತೂ ಇರಲಿಲ್ಲ. ಅದರಲ್ಲೂ ವಿಶೇಷವಾಗಿ 90ನೇ ಇಸವಿಯಲ್ಲಿ 1990ಯಲ್ಲಿ ಏನೋ ಕರ್ನಾಟಕದಲ್ಲಿ ರಾಮ ರಥಯಾತ್ರೆ ಹೊರಡಿತು. ಮಾನ್ಯ ಶ್ರೀ ಅದ್ವಾನಿಜಿ ಅವರ ನೇತೃತ್ವದ ಈ ರಥಯಾತ್ರೆ ದಕ್ಷಿಣ ಭಾರತದ ಇಡೀ ಜವಾಬ್ದಾರಿಯನ್ನ ಶ್ರೀ ಅನಂತಕುಮಾರ್ ಅವರು ತೆಗೆದುಕೊಂಡಿದ್ರು. ಪ್ರಮೋದ್ ಮಹಾಜನ್ ಜಿ ಇದ್ರು, ಈಗಿನ ನಮ್ಮ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು ಅದರ ಸಂಪೂರ್ಣ ನೇತೃತ್ವ ವಹಿಸಿದ್ರು. ಆ ಸಂದರ್ಭದಲ್ಲಿನೇ ಈ ಒಂದು ಆ ಜಾಗೃತಿ ಅಂತ ಏನು ಧಾರ್ಮಿಕ ಜಾಗೃತಿ ಇರಬೇಕು, ಅಲ್ಲಿ ದೇವಸ್ಥಾನ ಆಗಬೇಕು ಅನ್ನುವಂತಹ ಒಂದು ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಪ್ರಾರಂಭ ಆಯಿತು. ನಂತರ ಬಾಬರಿ ಮಸೀದಿ ಬೀಳಿಸಿ ಆಯಿತು. ಆದರೆ ಮತ್ತೆ ಮುಂದೆ ಕಾರಣಾಂತರದಿಂದ ಅದು ಮುಂದೆ ಹೋಗ್ತಾ ಹೋದಾಗ ನಮಗನ್ನಿಸ್ತಾ ಇತ್ತು ನಮಗೇನಿದೆ ನೋಡಕ್ಕಾಗತ್ತೋ ಇಲ್ಲೋ ಅಂತ ಅನಿಸ್ತಾ ಇತ್ತು. ಅದರಲ್ಲೂ ಆ ಸಂದರ್ಭ ಯಾವಾಗ ಕಾರು ಸೇವೆಗೆ ಬೆಂಗಳೂರಿನಿಂದ ಕರ್ನಾಟಕದಿಂದ ಜನ ಹೋಗ್ತಿದ್ದಾಗ ಮನೆ ಮನೆಗಳಿಂದ ಸಾವಿರಾರು ಜನ ಮನೆ ಮನೆಗಳಿಂದ ಚಪಾತಿ ಮಾಡಿಕೊಟ್ಟಿರ್ಬೋದು, ಇಟ್ಟಿಗೆ ಸಂಗ್ರಹ ಇರಬಹುದು. ನಾವು ರಥಯಾತ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳಲ್ಲಿದ್ದಾಗೆಲ್ಲ ಮನೆ ಶ್ರೀ ಅದ್ವಾನಿಜಿ ಅವರಿಗೆ ಬೇಸನ್ ಲಾಡು ಇಷ್ಟ ಆಗೋದು. ನಾನೇನು ಬೇಕು ಅಂದ್ರೆ ಅನಂತಕುಮಾರ್ ಅವರು ಹೇಳೋರು ಬೇಸನ್ ಲಾಡು ಮಾಡಿ ಕಳಿಸಿ ಅಂತ. ನಾವು ಇವತ್ತು ಬೇಸನ್ ಲಾಡು ಮಾಡಿ ಕಳಿಸಿ ಆದ್ರೂ ತಮಗೆ ಹೇಳ್ತಿದ್ರು ಅವರು, ನಂಗೆ ಹೇಳ್ತಾ ಇದ್ರು, ನಾವು ಕಳಿಸ್ಕೊಡ್ತಿದ್ವಿ ಯಾರನ್ನೋ ವ್ಯವಸ್ಥೆ ಮಾಡೋರು ಕಳಿಸೋದಕ್ಕೆ. ಅದು ಎಲ್ಲಿದೆಯೋ ಹುಮ್ನಾಬಾದ್ ಬೀದರ್ ಅಲ್ಲಿ ಬೇಸನ್ ಲಾಡು ಕಳಿಸ್ಕೊಟ್ವಿ. ಒಂದು 50 ಒಂದ್ ಸ್ವಲ್ಪ ಹೆಂಗ್ ಕಳ್ಸಕ್ಕಾಗತ್ತೆ, ಎಷ್ಟು ಜನ ಇರ್ತಾರೆ. ಒಂದು 50 ಲಾಡು ಕಳಿಸಿದ್ರೆ ಮತ್ತೆ ಏನು ಅಂತಂದ್ರೆ, ನಾನು ಮೊನ್ನೆ 50 ಲಾಡು ಕಳಿಸಿದ್ನಲ್ಲ, ಮತ್ತೆ ಬೇಸನ್ ಲಾಡು, ಮತ್ತೆ ಮಾರನೇ ದಿನ ಮತ್ತೆ ಹಿಂಗೆ ಒಂದು ವಾರ ಕಳಿಸಿರುವಂತದ್ದು ನನಗೆ ಇನ್ನೂ ನೆನಪಿದೆ. ನಾನು ಅನ್ಕೊಂಡೆ 50 ಲಾಡು ನಾವು ಹಂಗ ಅನ್ಕೊಂಡಿದ್ವಿ ಬರ್ತದೆ 2-3 ದಿನ ಅಂತ. ಆದ್ರೆ ಅವಾಗ ನಮ್ಗೆ ಅಂದ್ರೆ ಅವಾಗ ಹೇಳೋದು ನೀವು ಬಂದು 5 ನಿಮಿಷದಲ್ಲಿ ಲಾಡು ಖಾಲಿ ಆಗೋಗ್ಬಿಡ್ತದೆ ಅಂತ ಹೇಳಿ ಅನಂತಕುಮಾರ್ ಅವರು ಹಾಸ್ಯ ಮಾಡೋರು. ಆ ರೀತಿ ಅಂದ್ರೆ ನಿರಂತರವಾಗಿ ಮೂವ್ ಅಲ್ಲಿರೋದು. ನಂತರ ಬೆಂಗಳೂರಿನಿಂದನೂ ಪ್ರತಿ ಮನೆ ಮನೆಯಿಂದ ಚಪಾತಿ ಮಾಡಿಕೊಟ್ಟಾಗ ನಮ್ಮ ಮನೆಯಿಂದನೂ ಅವಾಗೊಂದು 300-400 ಚಪಾತಿಯನ್ನು ನಾವು ಒಂದೇ ದಿನ ಲಟ್ಟಿಸಿ ಬಿಟ್ಟು ಕೊಟ್ಟಿದ್ದು ನನಗೆ ನೆನಪಿದೆ. ಇನ್ನೂ ಹೆಚ್ಚು ಅಂದ್ರೆ ಮರೆಯಕ್ಕಾಗದೇ ಇರೋದು ಅಂತಂದ್ರೆ ಇಲ್ಲೇನು ಡಿಸೆಂಬರ್ 6 ಸಂದರ್ಭದಲ್ಲಿ ಇವರೆಲ್ಲ ಬಂದಿದ್ರು, ಶ್ರೀ ಯಡಿಯೂರಪ್ಪನವರು, ಶ್ರೀ ರಾಮಚಂದ್ರಗೌಡರು, ಪ್ರೊಫೆಸರ್ ಪಿ ವಿ ಕೃಷ್ಣ ಭಟ್ ಅವರು, ಹಿಂಗೆಲ್ಲರೂ ಬೇರೆ ಬೇರೆ ಕರ್ನಾಟಕದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ರು. ಮೊನ್ನೆ ಶ್ರೀ ಅನಂತಕುಮಾರ್ ಅವರು ನೇತೃತ್ವ ವಹಿಸಿದ್ರು. ನಂತರ ನಮಗೆ ಅವಾಗ ಮೊಬೈಲ್ ಫೋನ್ ಇರಲಿಲ್ಲ, ಅವರು ಇಲ್ಲಿ ಬಂದ್ರು ಅದು ಗೊತ್ತಿತ್ತು. ನಾವು ಟಿವಿಯಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದ್ವಿ, ಗಂಟೆ ಗಂಟೆಗೆ BBC ನ್ಯೂಸ್ ಇದೆಲ್ಲ ಬರ್ತಾ ಇತ್ತು. ಆದ್ರೆ ಇವ್ರು ಎಲ್ಲಿದ್ದಾರೆ, ಏನಾಗಿದೆ, ಗೋಳಿಬಾರ ಆಗ್ತಾ ಇದೆ, ಇಷ್ಟೊಂದು ಲಾಠಿ ಚಾರ್ಜ್ ಆಗಿದೆ, ಏನಾಗಿದೆ ನಮ್ಮ ಕರ್ನಾಟಕದವ್ರಿಗೆ ಅನ್ನುವಂತ ಒಂದು ಬಹಳ ದುಗುಡನೂ ಇತ್ತು ನಮಗೆ. ಆಮೇಲೆ ಯಾರ್ದೋ ಕಡೆಯಿಂದ ಕರೆ ಬಂತು, ಇಲ್ಲ ಅವರೆಲ್ಲರೂ ಫೈಜಾಬಾದ್ ಅಲ್ಲಿ ಜೈಲಲ್ಲಿದ್ದಾರೆ, ಆ ಸಂದರ್ಭದಲ್ಲಿ ಇಲ್ಲಿರಲಿಲ್ಲ, ಆದ್ರೆ ಹೀಗಾಗಿ ಎಲ್ಲ ಸುರಕ್ಷಿತವಾಗಿದ್ದಾರೆ ಅನ್ನೋ ಸಂದೇಶ ಬರೋ ತನಕ ಇಡೀ ಕುಟುಂಬದಲ್ಲಿ ಒಂದು ರೀತಿಯ ದುಗುಡ ಅಂತೂ ಖಂಡಿತ ಇತ್ತು. ನಂತರನೂ ಅದೇ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಧ್ವಜ ಹೋರಾಟ ಪ್ರಾರಂಭ ಆಯಿತು. ಅದು ಒಂದು ರೀತಿಯಲ್ಲಿ ಕಾಶ್ಮೀರದ ಶ್ರೀನಗರದಲ್ಲಿ ತ್ರಿವರ್ಣ ಧ್ವಜ ಹಾರಾಟ, ಇಲ್ಲಿ ಜನ್ಮಸ್ಥಾನದ ಒಂದು ಹೋರಾಟ ಮತ್ತು ಹುಬ್ಬಳ್ಳಿಯ ಧ್ವಜ ಹೋರಾಟ, ಈ ಎಲ್ಲ ಸಂಗತಿಗಳು ಅದೇ 3-4 ವರ್ಷದಲ್ಲಿ ನಡೆದಿದ್ದು ಮತ್ತು ಇಡೀ ದೇಶದಲ್ಲಿ ದೇಶಾಭಿಮಾನ ರಾಷ್ಟ್ರಾಭಿಮಾನ ಜಾಗೃತಿ ಆಗಲಿಕ್ಕೆ ಒಂದು ದೊಡ್ಡ ಬೀಜಾಂಕುರ ಆ ಸಂದರ್ಭದಲ್ಲಿ ಆಯ್ತು. ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ರಾಮ ಮಂದಿರ ಸಂಘರ್ಷಕ್ಕೆ ಸಂಬಂಧಪಟ್ಟದ್ದು ಅದರ ನೇತೃತ್ವವನ್ನು ವಹಿಸ್ತಾ ಇದ್ದದ್ದು ಅನಂತಕುಮಾರ್ ಅವರು, ಅವರ ಹೆಗಲ ಮೇಲೆ ಇತ್ತು. ಅಡ್ವಾಣಿಯವರ ರಥಯಾತ್ರೆ ಇರ್ಬೋದು, ಈ ಎಲ್ಲ ಸಂದರ್ಭಗಳನ್ನ ಅನಂತಕುಮಾರ್ ಅವರು ತಮ್ಮ ಕೊನೆಯ ಸಮಯದಲ್ಲಿ ಏನಾದರೂ ತಮ್ಮ ಜೊತೆ ಹಂಚಿಕೊಳ್ತಾ ಇದ್ರ, ರಾಮ ಮಂದಿರದ ಬಗ್ಗೆ, ರಾಮ ಮಂದಿರ ಈ ರೀತಿ ನಾವೆಲ್ಲ ಹೋರಾಟ ಮಾಡಿದ್ವಿ, ಇದ್ರ ಬಗ್ಗೆ ಏನಾದರೂ ಹೇಳ್ತಾ ಇದ್ರ? ಖಂಡಿತ, ಯಾಕೆಂದ್ರೆ Article 370 ರಾಮ ಮಂದಿರ, ಇವು ಪ್ರತಿ ಸಲ ಚುನಾವಣೆ ಬಂದಾಗ ಮ್ಯಾನಿಫೆಸ್ಟೋಷನ್ ಇರ್ಬೋದು, ಈ ತರ ಅವರ ನಿತ್ಯ ಜೀವನದ ಒಂದು ಅವಿಭಾಜ್ಯ ಅಂಗ ಇದು. ಇದು ಹೇಗೆ ನಾವು ಹೇಳ್ತಿರ್ತೇವೆ ಇನ್ನು ನಮ್ಮ ಮನೆ ಕಟ್ಟಬೇಕು ಅಥವಾ ಏನೋ ಒಂದು ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ, ಆ ರೀತಿ ಅವರ ಸಾರ್ವಜನಿಕ ಬದುಕಿನಲ್ಲೇನೆ ತಮ್ಮ ಇಡೀ ಜೀವನವನ್ನ ಕಳೆದಂತ ಅನಂತಕುಮಾರ್ ಅವ್ರಿಗೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಗುವಂತದ್ದು Article 370 ಜೊತೆಗೆ ಹಸಿರು ಜೀವನ ಶೈಲಿ, ಪರಿಸರ ಸ್ನೇಹಿಯಾಗಿ ಗ್ರೀನ್ ಲೈಫ್ ಸ್ಟೈಲ್ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಈ ತರದ ಒಂದು 3-4 ಗಿಡ ನೆಡುವುದರ ಒಂದು ನಿರಂತರ ಕಾರ್ಯಕ್ರಮ ಮಾಡ್ತಿದ್ದಾಗ ನಾ ಯಾವಾಗ್ಲೂ ಅವ್ರು ಹೇಳೋರು, ನಾನು ಇರ್ತೀನೋ ಇಲ್ಲೋ ಆದ್ರೆ ಈ ಕೆಲಸ ನಿರಂತರವಾಗಿ ಮುಂದುವರ್ಕೊಂಡು ಹೋಗ್ಬೇಕು. ವಿಶೇಷವಾಗಿ ಕಾಶ್ಮೀರ ಬಗ್ಗೆನೂ ಬಹಳ ಹೇಳೋರು, ಆ ಮಧ್ಯದ ಗಡಿ ಹೋಗಿ ಪಾಕ PO ಭಾರತದ ಒಂದು ಭಾಗ ಆಗಬೇಕು,
ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಆ ಮಂದಿರ ನಿರ್ಮಾಣ ಅವರು ಅಂದ್ರೆ ಅನ್ನೇನು ಪ್ರಾರಂಭ ಆಗತ್ತೆ ಅನ್ನುವಂತಹ ಒಂದು ಸುಳಿವು ಬಹುಶಃ ಆ ಸಂದರ್ಭದಲ್ಲಿ ಅವ್ರಿಗೂ ಬಂದಿತ್ತು ಇನ್ನೇನು ಆಗೋದಿದೆ ಅಂತ. ಅವ್ರು ಹೋಗಿದ್ದು 2018ರಲ್ಲಿ, ಆದ್ರೆ ಪೂರ್ತಿ ಈ ತರದ ಭವ್ಯ ಮಂದಿರದ ನಿರ್ಮಾಣ ಬಹುಶಃ ಅವರಿಗೆ ಅವರಿದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಅಂತ ಹೇಳಿ ನಾವು ಅದನ್ನ ನಮ್ಮ ಊಹೆಗೂ ಮೀರಿದ ಒಂದು ಸಂತೋಷ. ಯಾಕೆಂದ್ರೆ ಯಾರು ಅದರಲ್ಲಿ ಪೂರ್ತಿ ತಮ್ಮ ಜೀವನವನ್ನು ಕೊಟ್ಟಿರ್ತಾರೆ, ಯಾರು ಅದರ ಸಲುವಾಗಿ ಹಗಲಿರುಳು ಯೋಜನೆ ಮಾಡಿ ಇಡೀ ದೇಶಾದ್ಯಂತ ಜನರನ್ನ ಜೋಡಿಸಿರ್ತಾರೆ, ಒಟ್ಟುಗೂಡಿಸಿರ್ತಾರೆ, ಅವ್ರಿಗೆ ಇದು ಒಂಥರ ಈ ಕ್ಷಣಗಳು ಬಹಳ ವಿಶೇಷ ಕ್ಷಣಗಳಾಗಿರ್ತಿದ್ದು. ನಮ್ಮ ದುರಾದೃಷ್ಟ ಇವತ್ತು ಅನಂತಕುಮಾರ್ ಅವರು ನಮ್ಮ ಜೊತೆಗಿಲ್ಲ, ಆದ್ರೆ ನಾವು ಅನ್ಕೊಂಡ್ವಿ ಅನಂತಕುಮಾರ್ ಅವರು ಇದ್ದಿದ್ರೆ ಇನ್ನೂ ದೊಡ್ಡ ರೀತಿಯ ಸಂಭ್ರಮ ಆಚರಣೆ ಮಾಡ್ತಿದ್ರೆಲ್ಲೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ನಮಗೇನು ಶಕ್ತಿ ಇದೆಯೋ ನಾವು ಒಂದಿಷ್ಟು ಇಷ್ಟೆಲ್ಲ ಬೇರೆ ಬೇರೆ ಕಡೆ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ. ರಾಜಸ್ಥಾನದ ಜೋಧ್ಪುರ್ನಲ್ಲೂ ಅದೇ ಮೆಚ್ಚೆತನ ಊಟ ಕೊಡ್ತಾ ಇದೆ. ಯಾಕೆ ನಾವು ನಮ್ಮ ಒಂದು ಅಳಿಲು ಸೇವೆ ಮಾಡಬಾರದು ಅಂತೇಳಿ ಕೇಳಿದ್ವಿ. ಇಲ್ಲಿ ಖಂಡಿತವಾಗಿಯೂ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು, ಈ ಅವಕಾಶವನ್ನ ನಾವು ಉಪಯೋಗಿಸ್ಕೊಳ್ತಾ ಇದೀವಿ. ಆ ಹೋರಾಟದ ಸಂಘರ್ಷದ ಒಂದು ನೆನಪಿಗಾಗಿ, ಅನಂತಕುಮಾರ್ ಅವರ ನೆನಪಿಗಾಗಿ ಇದೀಗ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಈ ಒಂದು ಸೇವೆಯನ್ನು ತಾವು ಹಮ್ಮಿಕೊಂಡಿದ್ದೀರಾ? ಖಂಡಿತ. ಧನ್ಯವಾದಗಳು ಮೇಡಮ್, ಧನ್ಯವಾದ. ಇದಿಷ್ಟು ತೇಜಸ್ವಿನಿ ಅನಂತಕುಮಾರ್ ಅವರ ಮಾತುಗಳು. ಅಯೋಧ್ಯೆಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.